ಸ್ನೇಹಿತರೆ ನಮಸ್ಕಾರ ಚಾನೆಲ್ಗೆ ಸ್ವಾಗತ ಸಾಮಾನ್ಯವಾಗಿ ದೇವಾಲಯಗಳಲ್ಲಿರುವ ವಿಗ್ರಹಗಳು ಪಂಚಲೋಹಗಳಿಂದಲೋ ಅಥವಾ ಸಾಮಾನ್ಯ ಕಲ್ಲಿನಿಂದಲೋ ಅಥವಾ ಸಾಲಿಗ್ರಾಮ ಶಿಲೆಗಳಿಂದಲೋ ಮಾಡಿರುವುದನ್ನು ಎಲ್ಲಾ ಕಡೆ ನಾವು ನೋಡಿರುತ್ತೇವೆ ಆದರೆ ಇಲ್ಲೊಂದು ಅತಿ ಅಪರೂಪವಾದ ದೇವಾಲಯವಿದೆ ಇಲ್ಲಿನ ದೇವರ ಮೂರ್ತಿಯನ್ನು ಶಿಲಾ ವಿಗ್ರಹದಂತೆ ಕಂಡರೂ ಕೂಡ ಈ ವಿಗ್ರಹವನ್ನು ಮುಟ್ಟಿದರೆ ಮನುಷ್ಯನ ದೇಹವನ್ನು ಮುಟ್ಟಿದಂತೆ ಆಗುವ ಅನುಭವ ಆಗುತ್ತದೆ ಅಂದರೆ ಮೃದುತ್ವದ ಅನುಭವವಾಗುತ್ತದೆ ಅಷ್ಟೇ ಅಲ್ಲದೆ ಈ ವಿಗ್ರಹಕ್ಕೆ ಮನುಷ್ಯನ ಚರ್ಮದ ಮೇಲೆ ಇರುವಂತೆ ಕೂದಲುಗಳು ಸಹ ಇವೆ ಈ ಅತಿ ಅಪರೂಪವಾದ ದೇವಾಲಯವು ಹೇಮಾಚಲ ನರಸಿಂಹಸ್ವಾಮಿ ದೇವಸ್ಥಾನ ನಮ್ಮ ನೆರೆಯ ತೆಲಂಗಾಣ ರಾಜ್ಯದ ವಾರಂಗಲ್ ನಿಂದ ಸುಮಾರು 130 ಕಿಲೋಮೀಟರ್ ನಷ್ಟು ದೂರವಿರುವ ಮಲ್ಲೂರು ಗ್ರಾಮದಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಸಣ್ಣ ಬೆಟ್ಟವೊಂದರ ಮೇಲೆ ಈ ದೇವಾಲಯವು ನೆಲೆಸಿದೆ ಈ ದೇವಾಲಯವು ಅಚ್ಚರಿಗಳ ಆಗರವಾಗಿದೆ ಇಲ್ಲಿನ ನರಸಿಂಹಸ್ವಾಮಿಯ ವಿಗ್ರಹವು 69 ಅಡಿ ಎತ್ತರವಿದ್ದು ಸ್ವಯಂಭುವಾಗಿದೆ ಅಂದರೆ ಈ ವಿಗ್ರಹವು ಉದ್ಭವಗೊಂಡ ವಿಗ್ರಹವಾಗಿದೆ ಈ ವಿಗ್ರಹದ ಚರ್ಮವು ಮೆತ್ತಗಿತ್ತು ಮುಟ್ಟಿದರೆ ಮನುಷ್ಯನ ದೇಹವನ್ನು ಮುಟ್ಟಿದ ಹಾಗೆ ಅನುಭೂತಿ ಉಂಟಾಗುತ್ತದೆ ಅಲ್ಲದೆ ಈ ವಿಗ್ರಹಕ್ಕೆ ಕೂದಲುಗಳು ಸಹ ಇದ್ದು ಅಭಿಷೇಕ ಮಾಡುವ ಸಂದರ್ಭದಲ್ಲಿ ಕೂದಲುಗಳು ಉದುರುವ ಅನುಭವ ಉಂಟಾಗುತ್ತದೆ ವಿಶ್ವದಲ್ಲಿಯೇ ಮಾನವ ದೇಹದಂತೆ ಇರುವ ಈ ವಿಗ್ರಹವನ್ನು ಎಲ್ಲೂ ಕಾಣುವಂತಿಲ್ಲ ಎನ್ನಲಾಗುತ್ತಿದೆ ಸ್ಥಳ ಪುರಾಣದ ಪ್ರಕಾರ ಹಿರಣ್ಯಕಶಿಪನ ಸಂಹಾರದ ನಂತರ ನರಸಿಂಹಸ್ವಾಮಿಯು ಲಕ್ಷ್ಮೀದೇವಿಯನ್ನು ಈ ಸ್ಥಳದಲ್ಲಿಯೇ ವಿವಾಹ ಆದರು ಎಂಬ ನಂಬಿಕೆ ಇದೆ ಕಾಲಾನಂತರದಲ್ಲಿ ಭರದ್ವಜ ಹಾಗೂ ಅಗಸ್ತ್ಯ ಮಹರ್ಷಿಗಳು ಈ ಮಾರ್ಗದಲ್ಲಿ ಸಂಚರಿಸುವಾಗ ಈ ಸ್ಥಳದಲ್ಲಿ ರಾತ್ರಿ ವಿಶ್ರಮಿಸುತ್ತಿದ್ದರು ಆಗ ನರಸಿಂಹಸ್ವಾಮಿಯು ಇವರ ಸ್ವಪ್ನದಲ್ಲಿ ಗೋಚರಿಸಿ ಭೂಮಿಯಲ್ಲಿರುವ ನನ್ನ ವಿಗ್ರಹವನ್ನು ಹೊರಗಡೆ ತೆಗೆಯುವಂತೆ ಆದೇಶವನ್ನು ನೀಡಿದ್ದರಂತೆ ನಂತರ ಆ ಜಾಗದಲ್ಲಿ ನೆಲವನ್ನು ಅಗೆದಾಗ ನರಸಿಂಹಸ್ವಾಮಿಯ ವಿಗ್ರಹವು ದೊರೆಯುತ್ತದೆ ನೆಲ ಅಗೆಯುವ ಸಂದರ್ಭದಲ್ಲಿ ನರಸಿಂಹಸ್ವಾಮಿಯ ನಾಭಿಯ ಸ್ಥಳಕ್ಕೆ ಪೆಟ್ಟಾದ ಕಾರಣ ಅಲ್ಲಿಂದ ರಕ್ತ ಬಂದಿತ್ತಂತೆ ಕೂಡಲೇ ಋಷಿಮುನಿಗಳು ಆ ಜಾಗಕ್ಕೆ ಗಂಧವನ್ನು ಲೇಪಿಸಿದ್ದರಂತೆ ಅದಕ್ಕಾಗಿಯೇ ಇಂದಿಗೂ ಸಹ ನಾಭಿಯ ಜಾಗದಲ್ಲಿ ದ್ರವ ಒಸರುತ್ತಿದೆ ಎಂದು ಹೇಳಲಾಗುತ್ತದೆ ಅದಕ್ಕೆ ಪ್ರತಿದಿನವೂ ಆ ಜಾಗಕ್ಕೆ ಗಂಧವನ್ನು ಹಚ್ಚಲಾಗುತ್ತದೆ ಈ ಗಂಧವನ್ನು ಪ್ರಸಾದವಾಗಿ ಭಕ್ತಾದಿಗಳಿಗೆ ನೀಡಲಾಗುತ್ತದೆ ಮತ್ತು ಈ ಪ್ರಸಾದವನ್ನು ಸ್ವೀಕರಿಸಿದವರು ಸಂತಾನವಿಲ್ಲದವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಈ ದೇವಾಲಯದ ಮತ್ತೊಂದು ಅಚ್ಚರಿಯ ವಿಷಯವೇನೆಂದರೆ ಈ ದೇವರ ಮೂರ್ತಿಯ ಪಾದದಿಂದ ನೀರಿನ ಬುಗ್ಗೆ ಉದ್ಭವವಾಗುತ್ತದೆ ಮತ್ತು ಈ ಉದ್ಭವಗೊಂಡ ನೀರು ಸ್ವಲ್ಪ ದೂರ ಕ್ರಮಿಸಿ ಜಲಧಾರೆಯಾಗಿ ಬರುತ್ತದೆ ಈ ಜಲಧಾರೆಗೆ ಚಿಂತಾಮಣಿ ಜಲಧಾರೆ ಎಂದು ಹೆಸರಿದೆ ಈ ಜಲಧಾರೆಯ ನೀರು ಅನೇಕ ರೋಗಗಳನ್ನು ವಾಸಿ ಮಾಡಿಸುವ ಶಕ್ತಿ ಇದಕ್ಕಿದೆ ಎಂದು ಹೇಳಲಾಗುತ್ತದೆ ಆದ್ದರಿಂದಲೇ ಪ್ರವಾಸಿಗರು ದೂರ ದೂರದಿಂದ ಬಂದು ಈ ಜಲಪಾತದ ನೀರಿನಲ್ಲಿ ಸ್ನಾನವನ್ನು ಕೂಡ ಮಾಡುತ್ತಾರೆ ಅಲ್ಲದೆ ಈ ನೀರನ್ನು ಬಾಟಲ್ಗಳಲ್ಲಿ ಸಂಗ್ರಹಣೆ ಮಾಡಿಕೊಂಡು ತೆಗೆದುಕೊಂಡು ಹೋಗುತ್ತಾರೆ ಈ ದೇವಾಲಯಕ್ಕೆ ಭೇಟಿ ನೀಡಿ ದೇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಭಕ್ತರ ಪಾಪಗಳೆಲ್ಲವೂ ಪರಿಹಾರವಾಗಿ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಿಂದ ಆಗುವ ತೊಂದರೆಗಳನ್ನು ಮತ್ತು ವೃತ್ತಿ ಜೀವನದಲ್ಲಿ ಉಂಟಾಗುವ ತೊಡಕುಗಳನ್ನು ಕೂಡ ನಿವಾರಣೆ ಮಾಡುತ್ತಾರೆ ಎಂದು ನಂಬಲಾಗುತ್ತಿದೆ ಈ ದೇವಾಲಯಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಸ್ವಯಂಭು ಆಂಜನೇಯ ವಿಗ್ರಹವೊಂದು ದೊರೆಯುತ್ತದೆ ಆಂಜನೇಯನ ದರ್ಶನವನ್ನು ಪಡೆದು ನಂತರ ಶ್ರೀ ನರಸಿಂಹಸ್ವಾಮಿಯ ಸ್ಥಳವನ್ನು ದರ್ಶನ ಪಡೆಯುವುದು ವಾಡಿಕೆಯಾಗಿದೆ ಈ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು 1105 ಅಡಿಗಳಷ್ಟು ಎತ್ತರವಿದೆ ಈ ದೇವಾಲಯಗಳನ್ನು ತಲುಪಲು 150 ಮೆಟ್ಟಿಲುಗಳನ್ನು ಹತ್ತಿ ತೆರಳಬೇಕಾಗುತ್ತದೆ ಈ ದೇವಾಲಯವು ದಟ್ಟ ಅರಣ್ಯದ ಮಧ್ಯೆ ಅದ್ಭುತ ವಾತಾವರಣದಲ್ಲಿ ಇರುವುದರಿಂದ ನಿಸರ್ಗ ಪ್ರೇಮಿಗಳಿಗೂ ಸಹ ಈ ದೇವಾಲಯವು ಹೇಳಿ ಮಾಡಿಸಿದ ಜಾಗವಾಗಿದೆ ಈ ದೇವಾಲಯವು ವಾರಂಗಲ್ನಿಂದ 130 ಕಿಲೋಮೀಟರ್ ದೂರದಲ್ಲಿ ದಟ್ಟ ಕಾಡಿನ ಮಧ್ಯದಲ್ಲಿ ಇರುವುದರಿಂದ ಅಲ್ಲಿ ಉಳಿಯುವ ಯಾವುದೇ ಸೌಲಭ್ಯ ಇಲ್ಲ ವಾರಂಗಲ್ನಲ್ಲೇ ಉಳಿದುಕೊಂಡು ಅಲ್ಲಿಂದ ಆಟೋ ಅಥವಾ ಇನ್ಯಾವುದಾದರೂ ಖಾಸಗಿ ವಾಹನಗಳಿಂದ ಭೇಟಿ ನೀಡಿ ಹೋಗಬಹುದಾಗಿದೆ ಅತಿ ಅಪರೂಪವಾದ ಮತ್ತು ಅತಿ ವಿಶಿಷ್ಟವಾದ ಶಕ್ತಿಶಾಲಿಯಾದ ಶ್ರೀ ನರಸಿಂಹಸ್ವಾಮಿಯ ಕ್ಷೇತ್ರದ ಮಾಹಿತಿಯನ್ನು ಪಡೆದ ನಮಗೆ ಆ ಸ್ವಾಮಿಯ ಕೃಪಾಕಟಾಕ್ಷವು ಸದಾಕಾಲ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ಈ ತರಹದ ಅದ್ಭುತವಾದ ಮಾಹಿತಿಗಳು ನಿಮ್ಮಲ್ಲಿದ್ದರೆ ಅದರ ವಿವರಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು ನಮ್ಮ ಇಮೇಲ್ ವಿಳಾಸ vkmrbg2009@gmail.com